ಆತ್ಮೀಯ ಕೇಳುಗ ವೀಕ್ಷಕರೇ, ಮತ್ತೆ ಬಂದಿದೆ 74ನೇ ಸ್ವಾತಂತ್ರ್ಯೋತ್ಸವ. ಹೋರಾಟ, ಜೈಲುವಾಸ, ತ್ಯಾಗ, ಬಲಿದಾನಗಳೊಂದಿಗೆ ದೇಶವನ್ನು ಕಟ್ಟಿ ಬೆಳಗಿದ ಮಹಾತ್ಮರನ್ನು, ದಿವ್ಯ ಚೇತನಗಳನ್ನು ಸ್ಮರಿಸಿಕೊಳ್ಳುವ ಸುದಿನ. ದೇಶ ರಕ್ಷಣೆಯ ವಿಷಯದಲ್ಲಿ ಯೋಧರಿಗೆ ಇರುವಷ್ಟೇ ಮಹತ್ವ ಬೇಹುಗಾರರಿಗೂ ಇದೆ. ಇವರು ನಮ್ಮ ಸೇನಾಪಡೆಯ ಅವಿಭಾಜ್ಯ ಅಂಗ. ಹಾಗಿದ್ದರೂ ಒಮ್ಮೆಮ್ಮೆ ಆಶ್ಚರ್ಯವಾಗುತ್ತೆ, ಇವರನ್ನು ನಾವೆಲ್ಲಿ ಓದುತ್ತೇವೆ, ನೋಡುತ್ತೇವೆ, ಸ್ಮರಿಸುತ್ತೇವೆ ಅಂತ. ಮೂಲತಃ ಬೇಹುಗಾರಿಕಾ ವೃತ್ತಿ ಅತ್ಯಂತ ಅಪಾಯಕಾರಿ. ಬಯಸಿ ಬಯಸಿ ಯಾರೂ ಈ ವೃತ್ತಿಯನ್ನು ಸೇರಲ್ಲ. ಖುಷ್ವಂತ್ ಸಿಂಗ್ ಹೇಳುವಂತೆ, ಒಬ್ಬ ಜೀವನದಲ್ಲಿ ಕಟ್ಟಕಡೆಯದಾಗಿ ಆರಿಸಿಕೊಳ್ಳಬಹುದಾದ ವೃತ್ತಿ ಇದ್ದರೆ ಅದು ಬೇಹುಗಾರಿಕೆ. ಬೇಹುಗಾರನಾಗಿ ಕಾಲಿಡಬಹುದಾದ ಕಟ್ಟಕಡೆಯ ದೇಶವೆಂದರೆ ಪಾಕಿಸ್ತಾನ. ಕಲ್ಪಿಸಿಕೊಂಡರೆ ಭಯಾನಕ ಚಿತ್ರವೊಂದು ಮೂಡಿಬರುತ್ತೆ. ಅಂಡರ್ ದಿ ಶ್ಯಾಡ್ ಆಫ್ ಬಯೋನೆಟ್ಸ್ ಅಂಡ್ ಬಾರ್ಸ್ ಆ್ಯಂಡ್ ಇಂಡಿಯನ್ ಸ್ಪೈ ಇನ್ ಪಾಕಿಸ್ತಾನ್, ಇದೊಂದು ಮೈ ನವಿರೇಳಿಸುವ ಕೃತಿ. ಬರೆದವರು ಮೋಹನ್ ಲಾಲ್ ಭಾಸ್ಕರ್. ವೃತ್ತಿಯಲ್ಲಿ ಬೇಹುಗಾರ. ಗೂಢಾಚಾರರಾಗಿ ಮಾಡಿದ ಸಾಹಸ, ಎದುರಾದ ಅಪಾಯ, ಅನುಭವಿಸಿದ ಹಿಂಸೆ, ಶಿಕ್ಷೆ, ಸ್ವದೇಶದಿಂದಲೇ ಆದ ಅವಮಾನ, ಎಲ್ಲವನ್ನು ಮನ ಕಲಗುವಂತೆ ಚಿತ್ರಿಸಿದ್ದಾರೆ. ಈ ವೃತ್ತಿಯಲ್ಲಿ ಮಾಡಬೇಕಾಗಿ ಬರುವ ಕೆಲಸಗಳೆಲ್ಲ ಸಾಹಸ, ಅಪಾಯ, ಸವಾಲಿನ ಕೆಲಸಗಳೇ. ಅಂತಹ ಒಂದು ಸಂದರ್ಭ ಪಾಕಿಸ್ತಾನದ ಅಣುವಿಜ್ಞಾನಿ ಅಬ್ದುಲ್ ಖಾದಿರ್ ಖಾನ್ ಅವರ ಚಲನವಲನ ಚಟುವಟಿಕೆಗಳ ಕುರಿತಾಗಿ ಮಾಹಿತಿ ಸಂಗ್ರಹಿಸಿ ತಿಳಿಸಬೇಕು. ಇದು ಅವರಿಗೆ ಒಪ್ಪಿಸಿದ ಕೆಲಸ. ಮಾಹಿತಿ ಸಂಗ್ರಹ, ಅದರ ರವಾನೆ, ಗಡಿ ದಾಟುವಿಕೆ ಎಂದರೆ ಹುಡುಗಾಟವಲ್ಲ, ಹುಡುಕಾಟ. ಗಡಿ ಕಾಯುವ ಯೋಧರಿಗೆ 108 ಕಣ್ಣು ಕಣ್ತಪ್ಪಿಸಿ ಹೋಗಬೇಕು. ಅದೂ ಮೊದಲ ಬಾರಿ. ಎದೆಗುಂಡಿಗೆ ಬಡಿದುಕೊಳ್ಳುತ್ತಿದ್ದರೂ ಧೈರ್ಯ ತಂದುಕೊಳ್ಳುತ್ತಾ ಜೋಡಿಗೆಯಲ್ಲಿ ಇಟ್ಟುಕೊಂಡಿದ್ದ 16 ಹಾವುಗಳನ್ನು ಬಿಟ್ಟು ಒದೆಯೊಳಗೆ ಅವಿತು ಮುಂದೇನಾಗತ್ತೆ ನೋಡೋಣ ಅಂತ ನಿರೀಕ್ಷಿಸ್ತಾ ಇದ್ದಾನೆ. ಹಾವನ್ನು ಕಂಡ ಸೈನಿಕ ಕಂಗಾಲಾಗಿ ಕಾಲ್ಕಿತ್ತ. ಇದೇ ಸಮಯ ಅಂತನ್ನೋದ್ರೊಳಗೆ ಭಾಸ್ಕರ್ ಗಡಿದಾಟಿಯಾಗಿತ್ತು. ಹಾವು ಕಂಡ್ರೆ ಓಡುವವ, ಹೆದರುವವ ಇವನೆಂತಹ ಸೈನಿಕ ಅಂತ ನಮಗನಿಸಬಹುದು. ಏನೇನೆಲ್ಲ ಮಾಡುವ ನಾವು, ಜೇಡವೋ ಅಥವಾ ಜಿರಳೆಯೋ ಕೀಟವೋ ಹಾರಿ ಬಂದು ಮೈ ಮೇಲೆ ಕುಳಿತರೆ ಅಯ್ಯಯ್ಯೋ ಅಂತ ಬೊಬ್ಬಿರುವುದು ಓಡುವುದಿಲ್ಲವೆ? ಅದರಲ್ಲೇನು ಅಸಹಜ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಭಯ, ಅದನ್ನು ತಿಳಿದುಕೊಳ್ಳುವುದು ತಂತ್ರ. ಭಾಸ್ಕರ್ ಮಾಡಿರುವ ತಂತ್ರ. 1968ರಲ್ಲೇ ಪಾಕ್ ವಿಜ್ಞಾನಿಗಳು ಅಣುಭೇದಿಸಿದ್ದನ್ನು, ಪಾಕ್ನ ಕಹುತಾ ಪ್ರದೇಶದಲ್ಲಿ ನಡೆಯುತ್ತಿದ್ದ ಅಣ್ವಸ್ತ್ರ ತಯಾರಿ ಕುರಿತಾದ ಮಾಹಿತಿಗಳನ್ನು ಮೋಹನ್ ವರದಿ ಮಾಡಿದ್ದಾರೆ. ಸಂಗ್ರಹಿಸಿದ ಮಾಹಿತಿಯನ್ನೆಲ್ಲ ಮೈಕ್ರೋಫಿಲ್ಮ್ ಮಾಡಿ ಫುಟ್ಬಾಲ್ನಲ್ಲಿ ಹಾಕಿ ಒದ್ದು ಅದು ಭಾರತೀಯ ದೂತಾವಾಸದ ಅಧಿಕಾರಿಯ ಮನೆಯಂಗಳಲ್ಲಿ ಬೀಳುವಂತೆ ಮಾಡಿದ್ದು ಒಂದು ರೋಚಕ ಸಾಹಸ. ರಿಸ್ಕ್ ತೆಗೆದುಕೊಳ್ಳುವುದರಲ್ಲಿ ಥ್ರಿಲ್ ಇದೆ. ಪರಿಸ್ಥಿತಿಗನುಗುಣವಾಗಿ ಸಂದರ್ಭಗಳು ಬಂದಂತೆ ಮತ್ತೆ ಮತ್ತೆ ಹೋಗಿ ಬರುತ್ತಿರಲು ಅವರಿಗೆ ಗಡಿ ದಾಟುವಿಕೆ ಮಾಮೂಲಿಯಾಯಿತು. ಪ್ರತಿ ಬಾರಿಯೂ ಒಂದೊಂದು ಹೆಸರು, ಒಂದೊಂದು ವೇಷ. ಹೀಗಿರಲು ಕೆಲವರು ಅಂಚರಗಂಡು ರಣಧೀರ ಅಂತ ಮೆಚ್ಚಿಕೊಂಡರೆ ಇನ್ನು ಕೆಲವರು ಬಣ್ಣ ಬದಲಿಸುವ ಗೋಸುಂಬೆ ಅಂತ ತಮಾಷೆ ಮಾಡಿದ್ದು ಉಂಟು. ಉಡುಪಿಯಿಂದ ಮಂಗಳೂರಿಗೆ, ಮಂಗಳೂರಿಂದ ಉಡುಪಿಗೆ ನಾವು ಹೋಗಿ ಬಂದಂತೆ 3 ವರ್ಷಗಳಲ್ಲಿ 16 ಬಾರಿ ಹೋಗಿ ಬಂದಿರುವುದು ಅವರೆಂತಹ ಪ್ರೊಫೆಷನಲ್ ಬೇಹುಗಾರರು ಎಂಬುದಕ್ಕೆ ಸಾಕ್ಷಿ. 1970ನೇ ಇಸ್ವಿ 17ನೇ ಬಾರಿಗೆ ಹೋಗಬೇಕಾದ ಸಂದರ್ಭ ಒದಗಿತು. ಅದು ಹೇಗೋ ಅಲ್ಲಿನ ಸೈನಿಕರಿಗೆ ಇವರ ಮೇಲೆ ಸಂಶಯ ಮೂಡಿತ್ತು. ಲಾಹೋರಿನ ಜಮೀನ್ದಾರ ಹೋಟೆಲ್ನಲ್ಲಿದ್ದಾರೆ, ವ್ಯಾಪಾರಿಯ ವೇಷ, ಅವರ ಜೋಡಿಗೆಯಲ್ಲಿ ಮಿಲಿಟರಿಗೆ ಸಂಬಂಧಿಸಿದ ಅಮೂಲ್ಯ ದಾಖಲೆಗಳು. ಒಂದು ದಿನ ತಡವಾಗಿರುತ್ತಿದ್ದರೆ ಅವೆಲ್ಲವೂ ಭಾರತಕ್ಕೆ ಹೋಗುತ್ತಿದ್ದವು. ದುರದೃಷ್ಟವಶಾತ್ ಸಾಕ್ಷಿ ಸಮೇತ ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕಿಕೊಂಡರು. ಮುಂದಿನದು ಘನಘೋರ ನರಕಯಾತ್ರೆ. ಚಚ್ಚಿದರು, ಎಲ್ಲ ಕೈಬೆರಳುಗಳ ಉಗುರುಗಳನ್ನು ಕಿತ್ತು ಹಾಕಿದರು. ವಾರಕ್ಕೊಮ್ಮೆ ಬಾಯಿ ಬಿಡಿಸುವುದಕ್ಕಾಗಿ ಇಬ್ಬರ ನೇಮಕ. ಸೈನಿಕರ ಹಿಂಸೆ ತಾಳಲಾರದೆ ನರಳಿ ನರಳಿ ಸತ್ತವರನ್ನು ಕಣ್ಣೆದರೇ ನೋಡುವಂತಾಯಿತು. ತನ್ನ ಕಥೆಯೂ ಹಾಗಾಗತ್ತೆ ಅನ್ನೋದು ಖಾತ್ರಿಯಾಯಿತು. ಪೆಟ್ಟು, ಹೊಡೆತ, ಹಿಂಸೆ, ನೋವು, ತಿಂದು 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 ಜೀವ ಕೃಶವಾಯಿತು. ಆದರೂ ಬಾಯಿ ಬಿಡಬಾರದು. ಕಲ್ಲೆದೆ ಮಾಡಿಕೊಂಡು 12 ವರ್ಷ ಹೀನಾತಿಹೀನ ಶಿಕ್ಷೆ ನೋವು ಅನುಭವಿಸಿ ಪವಾಡ ಸದೃಶರಾಗಿ ಬದುಕುಳಿದು ಬಿಡುಗಡೆಗೊಂಡರು. ಪಾಕನ ಹಿಂಸೆಗಿಂತಲೂ ಇಲ್ಲೇ ಅವರಿಗಾದ ಅವಮಾನದ ಸನ್ನಿವೇಶಗಳನ್ನು ಓದಿದಾಗ ಕಣ್ಣೀರು ಬರುತ್ತೆ. ಇಷ್ಟೆಲ್ಲ ಆದರೂ ಆಗಿ ಹೋದದರ ಬಗೆಗೆ ದುಃಖ ಅಸಹನೆ ಇದೆ. ಮಾಡಿದ ವೃತ್ತಿಯಲ್ಲಿ ಧನ್ಯತೆ ಸಂತೃಪ್ತಿ ಇದೆ. ನಮಗೋ ಹೆಮ್ಮೆ ಮೆಚ್ಚುಗೆ ಉಂಟಾಗತ್ತೆ. ಈ ಕೃತಿಯನ್ನು ಯಾಕೆ ಬರೆದರು ಅನ್ನೋದು ತಿಳಿಯುತ್ತೆ. ಹೊರಗೆ ಹೋಗುವಂತಿಲ್ಲ, ಸಾರ್ವಜನಿಕವಾಗಿ ಯಾವ ಹಬ್ಬವನ್ನು ಆಚರಿಸುವಂತಿಲ್ಲ. ಸುಮ್ಮನೆ ಕೂತು ಸಂಗ್ರಹದ ಒಂದೊಂದೇ ಲೇಖನಗಳ ಮೇಲೆ ಕಣ್ಣಾಡಿಸುತ್ತಿದ್ದಂತೆ ಶ್ರೀಯುತ ವಿಶ್ವೇಶ್ವರ ಭಟ್ಟರು ಈ ಕೃತಿಯ ಕುರಿತು ಬರೆದ ಪರಿಚಯಾತ್ಮಕ ಬರಹ ಮಗದೊಮ್ಮೆ ಓದಿದೆ, ಪ್ರೇರಣೆಯಾಗಿ ಈ ಪುಟ್ಟ ಪ್ರಯತ್ನಕ್ಕಿಳಿದೆ.
ಸ್ನೇಹಿತರೆ, ಇದು ಮೋಹನ್ಲಾಲ್ ಭಾಸ್ಕರ್ ಅವರೊಬ್ಬರ ಕತೆ ಅಂತ ತಿಳಿಯಬೇಡಿ. ಅವರು ಸಾಂಕೇತಿಕ ಪ್ರತಿನಿಧಿಯಷ್ಟೇ. ಅದೆಷ್ಟು ವೀರ ಬೇಹುಗಾರರು ನಮ್ಮ ಸೇನೆಯಲ್ಲಿದ್ದಾರೆ. ಇನ್ಸ್ಪಿರೇಷನ್ ಮೋಟಿವೇಶನ್ ಅನ್ನೋದು ಮನಸ್ಸಿಗೆ ಸಂಬಂಧಿಸಿದ್ದು. ಅದೊಂದು ಮಾನವೀಯ ಅಂತಃಕರಣದ ಸ್ಪಂದನ. ಅದನ್ನೆಂದು ಕೊಳ್ಳಲಾರೆವು ಪ್ರಚೋದಿಸಬಹುದು. ಎಲ್ಲರೊಂದಿಗೆ ಇದ್ದು ಎಲ್ಲರಂತಾಗದೆ ನಮ್ಮೆಲ್ಲರ ಜೀವನವನ್ನು ರಕ್ಷಿಸಿ ದೇಶವನ್ನು ಕಾಪಾಡುತ್ತಾ ಇರುವ ಬೇಹುಗಾರರ ಸ್ವಾಭಿಮಾನ, ದೇಶನಿಷ್ಠೆಯ ಪ್ರೇಮಕ್ಕೆ ಇದೊಂದು ಪುಟ್ಟ ನಮನ.